हाय फ्रेंड्स, इवास किचन निम्मगेल्ला स्वागत। इवत नान मार्ता इद्देने ब्रेड पकोड़ा। नानिल्ली ओंदु पैन अन्नु तेगेदुकोंडिद्दीने, गैस अन्नु लो फ्लेम अल्ली इट्कोंडिद्दीने। ईग नानु इल्ली स्वल्प एण्णेयन्नु हाक्ता इद्देने, कालु टी स्पून जीरवन्नु हाक्ता इद्देने। ईग अर्ध निमिष आयितु, नानु इल्ली शुंठियन्नु हाक्ता इद्देने। ओंदु निमिष नानु शुंठियन्नु फ्राई माड्कोंडिद्दीने। ईग नानु इल्ली मूरु बटाटे हाक्ता बॉयल नानु इदन्नु चेन्नागि मैश माडि तेगेदुकोंडिद्दीने। इदन्नेल्ल नानु चेन्नागि मिक्स माडिद्दु ईग नानु इल्ली कालु टी स्पून गरम मसाला, ओंदुवरे टी स्पून काश्मीरी रेड चिल्ली पौडर, इदन्न कलर गोस्कर तेगेदुकोंडिद्दु, ओंदुवरे टी स्पून कोत्तंबरी हुडी, कालु टी स्पून अरिशिण हुडी, अर्ध टी स्पून आमचूर पौडर, अर्ध टी स्पून ब्लैक साल्ट, अर्ध टी स्पून रेड चिल्ली पौडर, रुचिगे तक्कष्टु उप्पन्नु नानु इल्ली हाक्ता इद्देने। इदनेल्ला चेन्नागि नानु मिक्स माड्ता इद्देने। एरडु निमिष इदन्न नानु चेन्नागि मिक्स माडिद्दीनि। इदे रीति ईग नानु इल्ली कोत्तंबरी सोप्पन्नु हाक्ता इद्देने। ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ. ಈಗ ನಾನು ಗ್ಯಾಸ್ ಅನ್ನು ಆಫ್ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಎರಡು ಬ್ರೆಡ್ ಅನ್ನು ತೆಗೆದುಕೊಂಡಿದ್ದೇನೆ. ಎರಡು ಸೇಮ್ ಸೈಜ್ ಬ್ರೆಡ್ ಅನ್ನು ತೆಗೆದುಕೊಳ್ಳಬೇಕು ನೋಡಿ. ಈ ರೀತಿ ನೋಡಿ ತೆಗೆದುಕೊಳ್ಳಬೇಕು. ಮಾಡಿಟ್ಟ ಮಸಾಲವನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಬೇಕು. ಈ ರೀತಿ ಮಸಾಲವನ್ನು ಚೆನ್ನಾಗಿ ಅಪ್ಲೈ ಮಾಡಬೇಕು ನೋಡಿ. ಈ ರೀತಿ ಈಗ ನಾನು ಇಲ್ಲಿ ಬ್ರೆಡ್ ಅನ್ನು ಇಡ್ತಾ ಇದ್ದೇನೆ ಇದರ ಮೇಲೆ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ನೋಡಿ. ನಾನು ಈಗ ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ಕ್ರಾಸ್ ಆಗಿ ನೋಡಿ. ಈ ರೀತಿ ನೋಡಿ, ಇದೀಗ ರೆಡಿ ಆಗಿದೆ. ನಾನು ಇಲ್ಲಿ 2 ಕಪ್ ಕಡಲೆ ಹಿಟ್ಟು ಅಂತ ತೆಗೆದುಕೊಂಡಿದ್ದೇನೆ. ಕಾಲು ಟೀಸ್ಪೂನ್ ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಕಾಲು ಟೀಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನ ನಾನು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ನೋಡಿ, ಇದು ಈ ತರ ಇದೆ ನೋಡಿ. ಇದು ಇಷ್ಟ ಇರಬಾರದು ನೋಡಿ, ಇದು ತುಂಬಾ ತಿಕ್ಕ ಇದೆ. ಈಗ ನಾನು ಇಲ್ಲಿ ಸ್ವಲ್ಪ ನೀರನ್ನು ಇಲ್ಲಿ ಆಡ್ ಮಾಡ್ತೇನೆ. ಸ್ವಲ್ಪ ಸ್ವಲ್ಪನೇ ನೀರು ಆಡ್ ಮಾಡಬೇಕು ನೋಡಿ. ನಾನು ಈಗ ಇಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಕಾಲು ಟೀ ಸ್ಪೂನ್ ಬೇಕಿಂಗ್ ಸೋಡಾವನ್ನು ಹಾಕ್ತಾ ಇದ್ದೇನೆ ನೋಡಿ. ಇದು ಈ ತರ ಇರಬೇಕು, ತುಂಬಾ ತಿಕ್ಕಸಲ್ಲ, ತುಂಬಾ ತೆಳುಸಲ್ಲ ನೋಡಿ. ಈ ರೀತಿ ನೋಡಿ, ಪೂರಿಂಗ್ ಕನ್ಸಿಸ್ಟೆನ್ಸಿ ಅಲ್ಲಿ ಉಂಟು ನೋಡಿ. ಈಗ ನಾನು ಇಲ್ಲಿ ನೋಡಿ ಬ್ರೆಡ್ ಅನ್ನು ತೆಗೆದುಕೊಂಡಿದ್ದೇನೆ. ಈಗ ನಾನು ಇಲ್ಲಿ ನೋಡಿ ಬ್ರೆಡ್ ಅನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಈ ರೀತಿ ಡಿಪ್ ಮಾಡಬೇಕು ನೋಡಿ. ಈ ರೀತಿ ಎಣ್ಣೆ ನಾನು ಆಲ್ರೆಡಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಮೀಡಿಯಂ ಬಿಸಿ ಇರಬೇಕು ಎಣ್ಣೆ. ಈಗ ನಾನು ಇದನ್ನು ಬ್ರೆಡ್ ಅನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಇದೀಗ ಎರಡು ಸೈಡ್ ಸಹ ಫ್ರೈ ಆಗಿದೆ ನೋಡಿ. ಈ ರೀತಿ ಈಗ ನಮ್ಮ ಬ್ರೆಡ್ ಪಕೋಡ ರೆಡಿ ಆಗಿದೆ. ಫ್ರೆಂಡ್ಸ್, ಖಂಡಿತವಾಗಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಫ್ರೆಂಡ್ಸ್ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ಲೀಸ್ ಫ್ರೆಂಡ್ಸ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.